ವ್ಯಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 157. ಆಹಾ, ಪವಿತ್ರಾತ್ಮವು ಪ್ರೀತಿಮಯವಾದದ್ದು. ಇದು ಸಭೆಯ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಶ್ರೀಮಂತವಾಗಿ ವಾಸ ಮಾಡುತ್ತಿರುವಾಗ ಯಾರೊಬ್ಬರ ಬಗ್ಗೆಯೂ ಮುಖ್ಯವಾಗಿ ಸಹ ಸದಸ್ಯರ ಬಗ್ಗೆ ಮಾನನಷ್ಟಕರ ಅಪವಾದಗಳನ್ನು ಕೇಳುವುದು ಎಷ್ಟೋ ನೋವಿನ ಸಂಗತಿ. ಇದು ಘರ್ಷಣೆಯ ಅರ್ಧ ಭಾಗ ಅಥವಾ ಇನ್ನೂ ಹೆಚ್ಚಿನದ್ದನ್ನು ಕೂಡಲೇ ತೊಡೆದುಹಾಕುತ್ತದೆ. ನಮ್ಮ ಕರ್ತನಿಂದ ಸೂಕ್ಷ್ಮವಾಗಿ ನೀಡಲ್ಪಟ್ಟ ಮೇಲ್ಕಂಡ ವಿಧಾನವನ್ನು ಅನುಸರಿಸುವುದು ಮೇಲಿಂದ ಮೇಲೆ ಬರುವ ಸಭಾ ನ್ಯಾಯ ವಿಚಾರಣೆಗೆ ನಡೆಸುವುದಿಲ್ಲ. ಸುಮಾರಾಗಿ ಕಡು ವೈರತ್ವದ ಮೂಲ ಕಾರಣವನ್ನು ತೆಗೆದು ಹಾಕುತ್ತಿರುವಾಗಲೇ ಅದು ಸಭೆಯ ನಿರ್ಣಯವನ್ನು ಕರ್ತನ ನಿರ್ಣಯವೆಂಬ ಗೌರವಕ್ಕೆ ಪದೇ ಪದೇ ನಾಟಿಸುವುದಾಗಿದೆ. ಹಾಗೂ ಸಭೆಯ ಸ್ವರವನ್ನು ಅದೇ ರೀತಿ ಕೇಳಿ ಅದಕ್ಕೆ ವಿಧೇಯತ್ವ ತೋರಲಾಗುವುದು. ಇದಕ್ಕೂ ಹೆಚ್ಚಾಗಿ ಹೀಗೆ ಪ್ರಬಲವಾಗಿರುವ ಕ್ರಮ ಮತ್ತು ಪ್ರೀತಿಯಿಂದ ಪ್ರತಿಯೊಬ್ಬರೂ ತಮ್ಮದನ್ನು ತಾವು ನೋಡಿಕೊಳ್ಳಬಯಸುತ್ತಾರೆ ಮತ್ತು ತಮ್ಮ ಸಹೋದರರನ್ನು ತೆಗಳುವುದು ಅಥವಾ ಸರಿಪಡಿಸುವುದೂ ಇಲ್ಲ. ಸಂಗತಿಯು ತನಗೆ ಅಥವಾ ಸಭೆಗೆ ಅಥವಾ ಸತ್ಯಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರದ ಹೊರತು ಅದನ್ನು ಸಭಾ ಸಮಿತಿಯ ಗಣನೆಗೂ ತರುವುದಿಲ್ಲ. ಸಭೆಯ ಹೆಚ್ಚಿನ ತೊಂದರೆಗಳು ಸಮಾಜ ಹಾಗೂ ಕೌಟುಂಬಿಕ ಪ್ರಶ್ನಾತೀತವಾಗಿ ತಪ್ಪು ಮಾಡುವ ಅಪೇಕ್ಷೆಯಿಂದ ಉದ್ಭವಿಸದೆ ಅಥವಾ ತಿಳಿಯದೇ ಮಾಡಿದ ತಪ್ಪುಗಳಿಂದ ಉದ್ಭವಿಸದೆ ತಪ್ಪು ತಿಳುವಳಿಕೆಗಳ ಕಾರಣ ಅಥವಾ ಕನಿಷ್ಠ ಉದ್ದೇಶಗಳನ್ನು ಕೆಳಮಟ್ಟಿಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಉದ್ಭವಿಸುತ್ತದೆ. ನಾಲಿಗೆಯು ಸಾಮಾನ್ಯವಾಗಿ ಆವಳಿಯನ್ನು ಉಂಟು ಮಾಡುವುದು. ಅದು ಸುಶಾಂತ ಮನಸ್ಸಿನ ಚೈತನ್ಯದ ಒಂದು ಭಾಗವಾಗಿದೆ. ಆದುದರಿಂದ ಉದಾರವಲ್ಲದ ಭಾವನೆಗಳನ್ನು ಹೊರಡಿಸುವ ತುಟಿಗಳ ಮತ್ತು ಹೃದಯದ ಬಗ್ಗೆ ಜಾಗರೂಕತೆ ವಹಿಸಬೇಕು. ತುಟಿಯ ಹೇಳಿಕೆಗಳು ಕೆಟ್ಟದಾದ ಭಾವೋದ್ರೇಕದ ಅಗ್ನಿಯನ್ನು ಒತ್ತಿಸುತ್ತದೆ ಮತ್ತು ಹಲವು ಬಾರಿ ಹಾನಿಯನ್ನು ಉಂಟುಮಾಡುತ್ತದೆ. ನೂತನ ಸೃಷ್ಟಿಯಾದ ಕ್ರೈಸ್ತ ಸಭೆಗೆ ಈ ಮುಖ್ಯವಾದ ಪ್ರಸ್ತಾಪದ ಬಗ್ಗೆ ಅದರ ಶಿರಸ್ಸಾಗಿರುವ ಕರ್ತನ ಸೂಕ್ತ ರೀತಿಯ ನಿರ್ದೇಶನಗಳಾಗಿವೆ. ಅವರು ಏಕಾಂತವಾಗಿ ಖಾಸಗಿಯಾಗಿ ಯಾವುದೇ ಪೂರ್ವಭಾವಿ ಸಮಾಲೋಚನೆ ಇಲ್ಲದೆ ಅಥವಾ ಯಾರೊಂದಿಗೂ ಮಾತನಾಡದೆ ಹಾನಿ ಮಾಡುವ ವ್ಯಕ್ತಿಯ ಬಳಿಗೆ ಹೋಗುವಾಗ ದೇವರ ಪ್ರೀತಿಯ ಆತ್ಮ ಅವರನ್ನು ಆವರಿಸಿಕೊಂಡಿರುತ್ತದೆ. ಅವರು ಆ ವ್ಯಕ್ತಿಯು ತನ್ನ ನಡತೆಗಾಗಿ ನಾಚಿಕೆ ಪಟ್ಟುಕೊಳ್ಳಬೇಕೆಂದಾಗಲಿ ಆತನನ್ನು ನಿಂದಿಸಲಿಕ್ಕಾಗಲಿ ಅಥವಾ ಆತನನ್ನು ಆಕೆಯನ್ನು ಬೇರೆ ರೀತಿಯಾಗಿ ಶಿಕ್ಷಿಸಲಿಕ್ಕಾಗಲಿ ಹೋಗದೆ ತಪ್ಪಿನ ನಿಲುಗಡೆಯನ್ನು ಹಾಗೂ ಸಾಧ್ಯವಾದಲ್ಲಿ ಈಗಾಗಲೇ ಉಂಟಾಗಿರುವ ಹಾನಿಗೆ ಪರಿಹಾರ ಪಡೆಕೊಳ್ಳುವ ಸಲುವಾಗಿ ಹೋಗುತ್ತಾರೆ. ತಪ್ಪಿನ ಬಗ್ಗೆ ಇತರರಿಗೆ ಮೊದಲು ಅಥವಾ ನಂತರ ಹೇಳುವುದು ನಮ್ಮ ಶಿರಸ್ಸಾಗಿರುವ ಕರ್ತನ ಮಾತು ಮತ್ತು ಚೈತನ್ಯಕ್ಕೆ ವಿರೋಧವಾಗಿ ನಿರ್ದಯವೆನಿಸುತ್ತದೆ, ಅಪ್ರಿಯವಾಗುತ್ತದೆ. ಬುದ್ಧಿವಾದ ಕೇಳುವುದಕ್ಕಾದರೂ ವಿಷಯವನ್ನು ಹೇಳಲಾಗದು. ನಮಗೆ ಕರ್ತನ ಬುದ್ಧಿಮಾತುಗಳಿವೆ, ನಾವು ಅವನ್ನು ಅನುಸರಿಸಬೇಕು. ಪ್ರಕರಣವು ವಿಚಿತ್ರವಾದುದರಲ್ಲಿ ಹಿರಿಯರಲ್ಲಿ ಅತಿ ಬುದ್ಧಿವಂತರಿಂದ ಬುದ್ಧಿಮಾತುಗಳನ್ನು ಪೂರ್ವಕಲ್ಪಿತ ಪ್ರಕರಣವೆಂಬಂತೆ ನಿಜವಾದ ತೊಂದರೆ ಮತ್ತು ತಪ್ಪಿತಸ್ಥನ ಬಗ್ಗೆ ಹೇಳದೆ ಪಡೆಯಬಹುದು. ತೊಂದರೆಯು ಕಠಿಣತರವಾದುದಾಗದೇ ಇದ್ದಲ್ಲಿ ತಪ್ಪಿತಸ್ಥನಿಗೆ ವೈಯಕ್ತಿಕ ಮನವಿ ಮಾಡಿ ಅದನ್ನು ಆತನು ಕೇಳಲಿ ಅಥವಾ ಶರಣನಾಗ ನಿರಾಕರಿಸಲಿ, ಸಂಗತಿಯನ್ನು ಅಲ್ಲಿಗೆ ನಿಲ್ಲಿಸಬೇಕು. ಆದ ಎರಡನೇ ಹಂತದ ಅಗತ್ಯಕತೆ ಕಂಡುಬಂದಲ್ಲಿ ಸಭೆ ಕೊಡಲು ಕರೆದವರಿಗೆ ಅವರು ಆರೋಪಿಯ ಮತ್ತು ಆರೋಪಿಸಿದವರ ಮುಂದೆ ಕೂಡಿ ಬರುವವರೆಗೆ ತೊಂದರೆಯ ಯಾವುದೇ ವಿವರಣೆಯನ್ನು ನೀಡಬಾರದು. ಈ ರೀತಿಯಲ್ಲಿ ತಪ್ಪು ವರದಿಯ ಮಾತುಗಳನ್ನು ತಪ್ಪಿಸಬಹುದು ಮತ್ತು ಸಮಿತಿಯ ಸದಸ್ಯರು ಯಾವುದೇ ಪಕ್ಷಪಾತವಿಲ್ಲದೆ ಬಂದು ಎರಡು ಪಕ್ಷದವರೊಂದಿಗೆ ಸೂಕ್ತ ಸಮಾಲೋಚನೆಗಳನ್ನು ವಿವೇಕಪೂರ್ವಕವಾಗಿ ನಡೆಸಬಹುದು. ಯಾಕೆಂದರೆ ತೊಂದರೆಯು ಎರಡು ಕಡೆಯೂ ಅಥವಾ ಬಹುಮಟ್ಟಿಗೆ ಆರೋಪ ಮಾಡಿದವರಿಗಿರಬಹುದು. ಎಲ್ಲ ಘಟನೆಗಳಲ್ಲಿ ಅಂತಹ ಹಿತಕರವಾದ ನಡವಳಿಕೆಯಿಂದ ಆರೋಪಿಯು ಸಂಪ್ರೀತಿಗೊಳ್ಳುತ್ತಾನೆ ಮತ್ತು ಸಮಾಲೋಚಕರಿಗೆ ಆತನ ಕ್ರಮವು ತಪ್ಪು ಎಂದು ಕಂಡುಬಂದಲ್ಲಿ ಆತನು ಬೇಗನೆ ಶರಣನಾಗುವ ಸಾಧ್ಯತೆಗಳಿರುತ್ತದೆ. ಆದರೆ ಸಮಿತಿಯವರಿಂದ ತಪ್ಪಿತಸ್ಥನೆಂದು ಕಂಡುಬಂದಾತನು ಶರಣನಾಗಲಿ ಆಗದಿರಲಿ ಇಡೀ ಸಂಗತಿಯು ಇನ್ನೂ ಕಟುವಾಗಿ ಖಾಸಗಿಯಾದುದು ಮತ್ತು ಸಾಕಷ್ಟು ಮುಖ್ಯವಾದುದು ಎನಿಸುವ ವರೆಗೂ ಯಾರಿಗೂ ಈ ಬಗ್ಗೆ ಏನು ಹೇಳಬಾರದು. ಇದನ್ನು ಸಭೆಯ ಮುಂದೆ ತಂದು ಅಂತಿಮವಾಗಿ ನಿರ್ಣಯಿಸತಕ್ಕದ್ದು. ಆಗ ಮೊದಲ ಬಾರಿಗೆ ಎಲ್ಲ ಸಂತರುಗಳಿಗೆ ಮಾತ್ರವೇ ಇದು ಖಾಸಗಿ ಸ್ವತ್ತಾಗುತ್ತದೆ. ಅವರು ಸಂತರುಗಳು ಆಗಿರುವುದರಿಂದ ಯಾರೊಬ್ಬನ ಬಲಹೀನತೆ ಮತ್ತು ಪಾಪವನ್ನು ಮಾನ್ಯ ಮಾಡಿ ಅನುಪಾತವಾಗಿ ಅವರು ಅಗತ್ಯಕ್ಕಿಂತ ಹೆಚ್ಚನ್ನೇನು ಯಾರಿಗೂ ಹೇಳುವುದಿಲ್ಲ. ಸಭಾ ನ್ಯಾಯಾಲಯದ ಕಂಡುಹಿಡಿಯುವಿಕೆ ಜಾರಿಯಲ್ಲಿರುವಾಗ ಸಂಗತಿಯು ಪ್ರತಿಯೊಬ್ಬ ವ್ಯಕ್ತಿಯ ಬಳಿ ಇರುತ್ತದೆ.
ಈ ಕಾರಣದಿಂದ ಪ್ರತಿಯೊಬ್ಬನೂ ನಿರ್ಣಯದ ನ್ಯಾಯವನ್ನು ತನ್ನ ಮಟ್ಟಿಗೆ ಕರೆಯಿಸಿಕೊಳ್ಳಲು ಸಾಧ್ಯ. ಸಾಂಗತ್ಯವನ್ನು ತೊರೆಯುವ ಶಿಕ್ಷೆಯು ನೀತಿವಂತಿಕೆಯನ್ನು ಸರಿಪಡಿಸುವ ದೆಸೆಯಲ್ಲಿ ವಿನ್ಯಾಸಗೊಂಡಿದೆ ಮತ್ತು ಇದು ಕರ್ತನಿಂದ ನಿರ್ದೇಶಿಸಲ್ಪಟ್ಟಿದೆ. ಇದು ಪ್ರೀತಿಯಿಂದ ಅಕ್ರಮವಾಗಿ ನಡೆಯುವವರನ್ನು ಪ್ರತ್ಯೇಕಗೊಳಿಸಿ ಸಭೆಯ ರಕ್ಷೆಯನ್ನು ಜಾರಿಗೊಳಿಸುತ್ತದೆ. ಇದೊಂದು ಶಾಶ್ವತವಾದ ಪ್ರತ್ಯೇಕತೆ ಎಂದು ಪರಿಗಣಿಸದೆ ದೋಷಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಅವುಗಳನ್ನು ತಿದ್ದುಕೊಳ್ಳುವವರೆಗೆ ಮಾತ್ರವಿರತಕ್ಕದ್ದು ಎಂದು ತಿಳಿಯತಕ್ಕದ್ದು.